ಅಲ್ಲಿ ವರ್ಣನೆ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಸರಿಯು ನದಿ ತೀರ ಅಂತಿದೆ, ಆ ನದಿ ತೀರದೊಳಗೆ ಧನಧಾನ್ಯಗಳಿಂದ ಅತ್ಯಂತ ಸಮೃದ್ಧವಾದಂತಹ ಒಂದು ನಗರ ಇದೆ, ಕೋಸಲ ಅಂತ ವಿಶಾಲವಾದ ರಾಜ್ಯ. ನಮ್ದು ಹೇಗೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಅಂತೀವೋ ಹಾಗೆ ಕೋಸಲ ರಾಜ್ಯ. ಕೋಸಲ ರಾಜ್ಯದಲ್ಲಿ ಅಯೋಧ್ಯ ಅಂತ ಒಂದು ಊರು, ಅತ್ಯಂತ ಅದ್ಭುತವಾದಂತ ನಗರ, ಲೋಕ ಪ್ರಸಿದ್ಧವಾದ ನಗರ ಅದು, ಆ ಕೋಸಲದ ರಾಜಧಾನಿ ಅದು. ಇದನ್ನಾಗಲೇ ಹೇಳ್ದಂಗೆ ಮನು ಚಕ್ರವರ್ತಿನೇ ಸೃಷ್ಟಿ ಮಾಡಿದಂತಹದ್ದು. ಆ ಎಷ್ಟು ದೊಡ್ಡದಿತ್ತು ಅದು ಅಂದ್ರೆ 12 ಯೋಜನ ಉದ್ದ ಇತ್ತಂತೆ, 3 ಯೋಜನ ಅಗಲಾಗಿತ್ತು ಅಂತ. ಸಾಮಾನ್ಯವಾಗಿ ಹೇಳೋದು ಅಜ್ಮಾಸ್, 3 ಮೈಲು ಅಂದ್ರೆ 1 ಯೋಜನ ಅಂತ. 12 ಯೋಜನ ಅಂದ್ರೆ 36 ಮೈಲು ಉದ್ದ, 9 ಮೈಲ್ ಅಗಲ. ಕಲ್ಪನೆ ಮಾಡ್ಕೊಳ್ಳಿ ನಗರ, ಆಗಿನ ಕಾಲದ ನಗರ, ಈಗ ಅಷ್ಟಿಲ್ಲ ದೊಡ್ಡ ದೊಡ್ಡ ಊರುಗಳು. 36 ಮೈಲು ಉದ್ದ, 9 ಮೈಲ್ ಅಗಲ ಇರುವಂತ ದೊಡ್ಡ ವಿಶಾಲವಾದಂತಹ ಅಯೋಧ್ಯೆ ಸರಿಯೂ ನದಿ ದಂಡೆ ಮೇಲಿದೆ. ಅಲ್ಲಿ ರಸ್ತೆಗಳು ಎಷ್ಟು ದೊಡ್ಡ ದೊಡ್ಡದಾಗಿತ್ತು ಅಂತ ಅಂದ್ರೆ ಯಾರೋ ಡಿಸೈನ್ ಚೆನ್ನಾಗಿ ಮಾಡಿರ್ಬೇಕು. ಅವರು ವಿಶಾಲವಾದ ರಸ್ತೆಗಳು, ದೊಡ್ಡ ದೊಡ್ಡ ರಸ್ತೆಗಳು, ರಸ್ತೆಗಳ ಬಳಿ ಗಿಡ ಹಾಕಿದ್ದಾರೆ, ಮರಗಳನ್ನು ಹಾಕಿದ್ದಾರೆ, ಚಂದ ಬೆಳೆಸಿದ್ದಾರೆ, ರಾಜ ಬೀದಿಗಳನ್ನ ಮಾಡಿದ್ರಂತೆ. ಈ ನಾವು ನೋಡ್ತೀವಿ ದೊಡ್ಡ ದೊಡ್ಡ ನಗರಗಳನ್ನ ನಮ್ಮ ದೇಶದಲ್ಲಿ, ನಗರಗಳೇನೋ ಚೆನ್ನಾಗಿ ಮಾಡ್ತಾರೆ, ಮೇಂಟೆನೆನ್ಸು ಕಾಯ್ಕೋಬೇಕಲ್ಲ ಅದನ್ನ. ಅವ್ರು ಹೆಂಗ್ ಬರೆದಿದ್ದಾರೆ ಅಂದ್ರೆ ಅಚ್ಚುಕಟ್ಟಾದ ರಾಜ ಬೀದಿಗಳನ್ನ ನಿತ್ಯವೂ ಸ್ವಚ್ಛಗೊಳಿಸಿ ನೀರನ್ನು ಚಿಮುಕಿಸಿ ಹೂವನ್ನು ಹರಡುತ್ತಿದ್ರು ಅಂತ. ಉತ್ಪ್ರೇಕ್ಷೆ ಇರ್ಬೋದು ಕಾವ್ಯ ಅಂತ ಅಂದ್ರೆ ನೀರು ಚಿಮುಕಿಸಿ ರಸ್ತೆ ತೊಳೆದು, ಕಸ ಗುಡಿಸೋರ್ ದಿಕ್ಕಿರೋಲ್ಲ ಅಷ್ಟೋ ಕಡೆ, ಅಂತ ನೀರನ್ನ ತೊಳೆದು ರಸ್ತೆ ಮೇಲೆಲ್ಲ ಹೂವಿನ ಪಕಳೆಗಳನ್ನ ಹಾಕ್ತಾ ಇದ್ರು ಅಂತ. ಅಂದ್ರೆ ಅಷ್ಟು ಹೂವಿನ ಗಿಡ ಇತ್ತು ಅಂತಾಯ್ತೋ, ನೋಡ್ಕೊಳ್ಳೋಕೆ ವ್ಯವಸ್ಥೆ ಇತ್ತು ಅಂತಾಯ್ತೋ. ಇದು ರಾಜ ಚೆನ್ನಾಗಿದ್ದಾನೆ ಅಂತ ಹೇಳಕ್ ಒಂದು ಲಕ್ಷಣ ಸ್ವಾಮಿ ತಿಳ್ಕೋಬೇಕಾದದ್ದು. ರಾಜ ಸಮರ್ಥನಾಗಿದ್ರೆ ರಾಜ್ಯ ವೈಭವ ಪೂರ್ತಿ ಆಗಿರುತ್ತೆ, ರಾಜ ಅಳಬುರ್ಕಾದ್ರೆ ವ್ಯವಸ್ಥೆ ಎಲ್ಲ ಕೆಟ್ಟ ಹೋಗುತ್ತೆ. ಎಷ್ಟು ಚೆನ್ನಾಗಿ ನೋಡಿ, ಆ ರಾಜ ಇರೋದಕ್ಕೆ ಹೆಂಗಿತ್ತು ಅಂದ್ರೆ ಎಲ್ಲ ರಸ್ತೆ ಸ್ವಚ್ಛ ಮಾಡಿ ಹೂವಿನಗಳನ್ನ ಹಾಕ್ತಾ ಇದ್ರು ಅಂತ. ಅದ್ಭುತ ಅನ್ಸುತ್ತೆ ನೆನ್ಸ್ಕೊಂಡ್ರೆ ಅದನ್ನ. ಮುಕ್ತ ಪುಷ್ಪಾವಕೀರ್ಣೇನ ಜಲಶಕ್ತೇನ ನಿತ್ಯಶಃ, ನಿತ್ಯವೂ ನೀರು ಹಾಕ್ತಿದ್ರು ಗಿಡಕ್ಕೆ ಅಂತ. ದಶರಥ ಮಹಾರಾಜ ದೇವೇಂದ್ರನ ಹಾಗೆ ಆ ರಾಜ್ಯವನ್ನು ಪಾಲಿಸ್ತಾ ಇದ್ದ ಅಂತ. ಅಯೋಧ್ಯ ನಗರಕ್ಕೆ ದಿಡ್ಡಿ ಬಾಗಿಲು ಅಂತ, ನಮ್ಮಲ್ಲಿ ಬಾಗಿಲು ಅಂತ ಹೇಳ್ತೀವಿ, ಕೋಟೆ ಬಾಗಿಲು. ಊರನ್ನು ಪ್ರವೇಶ ಮಾಡ್ಬೇಕಾದ ರಾಜದ್ವಾರ ಅಂತ ಒಂದಿರ್ತದೆ, ಅದಿತ್ತು. ಹಿಂದಿನ ಬಾಗಿಲಿತ್ತು, ತೋರಣ ಹಾಕಿರ್ತಿದ್ರು, ಅದಕ್ಕೆಲ್ಲ ಅಲಂಕಾರ ಮತ್ತು ತೋರಣ ಮಾಡ್ತಿದ್ರಂತೆ. ಅಂಗಡಿಗಳನ್ನ ಸರಿಯಾಗಿ ವಿಭಜನೆ ಮಾಡಿದ್ರು. ಎಷ್ಟು ಕಾಳಜಿಯಿಂದ ಬರೆದಿದ್ದಾರೆ ವಾಲ್ಮೀಕಿಗಳು, ನೆನೆಸ್ಕೋಬೇಕು ನೀವು. ಆಗ ಬರೆದದ್ದಿದ್ದು ಕಾವ್ಯ ಸುಮಾರು 9600 ವರ್ಷಗಳಿಂದ ಬರೆದಂತಹದ್ದು. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅಂಗಡಿಗಳನ್ನ ವಿಂಗಡಿಸಿದ್ರು ಅಂತ. ಬಹುಶಃ ನಾನು ನೋಡಿದ ಹಾಗೆ, ನನ್ನ ಜ್ಞಾನ ಬಹಳ ಕಮ್ಮಿ, ಪ್ಯಾರಿಸ್ ಆಗಿದೆ ಪೂರ್ತಿ ನಗರವನ್ನು ವಿಭಜನೆ ಮಾಡಿದ್ದಾರೆ. ವಿಜ್ಞಾನದ್ದೆಲ್ಲ ಈ ಕಡೆ, ಕಲೆಗಳೆಲ್ಲ ಈ ಕಡೆ, ವ್ಯಾಪಾರ ಎಲ್ಲ ಈ ಕಡೆ, ಹೀಗೆ ಶಿಕ್ಷಣ ಸಂಸ್ಥೆಗಳು ಒಂದ್ ಕಡೆಗೆ. ಇಷ್ಟು ಚಂದ ಮಾಡಿದ್ರು ಅಂದ್ರೆ ಎಲ್ಲಾ ತರದ ಅಂಗಡಿಗಳಿದ್ವು ಅಂತೆ. ಅಂಗಡಿಗಳು ಬೇರೆ ಬೇರೆ ಭಾಗದಲ್ಲಿ, ಈ ಅಂಗಡಿಗಳಿಲ್ಲಿ, ಈ ಅಂಗಡಿಗಳಿಲ್ಲಿ, ಹೇಗೆ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಯಂತ್ರಗಳಿದ್ವು ಅಂತೆ, ಆಯುಧಗಳಿದ್ವು, ಯುದ್ಧಕ್ಕೆ ಬೇಕಲ್ಲ ಆಯುಧಗಳನ್ನ, ಆಯುಧಗಳನ್ನ ತಯಾರು ಮಾಡುವಂತ ಫ್ಯಾಕ್ಟ್ರಿ ಕೂಡ ಇತ್ತು. ಅಲ್ಲಿ ಕುಶಲ ಕಲೆಗಳನ್ನ ಕಲ್ತಂತ ಶಿಲ್ಪಿಗಳಿದ್ರು, ಎಷ್ಟೊಂದು ಶಿಲ್ಪಗಳು, ಎಷ್ಟೊಂದು ತೋಟಗಳು. ಇವತ್ತೆಲ್ಲ CA ಸೈಟ್ ಅಂತ ಮಾಡ್ತೀವಿ, ಒಂದು ಲೇಔಟ್ ಅಲ್ಲಿ ಒಂದು CA ಸೈಟ್ ಅಂತ ಮಾಡ್ತೀವಿ. ಎಷ್ಟು ಚಂದ ಮಾಡ್ತಿದ್ರು ಅಂದ್ರೆ ಪ್ರತಿಯೊಂದಲ್ಲಿ ಅಲಂಕಾರ ಮಾಡಿ ಹೂಗಿಡಗಳು ಬಳ್ಳಿಗಳ ಜೊತೆಗೆ ವಿಗ್ರಹಗಳು ಇರ್ತಿತ್ತಂತೆ ಎಲ್ಲ ಕಡೆ. ನಿರ್ಮಾಣ ಮಾಡೋದಕ್ಕೆ ಶಿಲ್ಪಿಗಳಿದ್ರಂತೆ. ಶತಘ್ನಿ ಅನ್ನುವಂತ ಆಯುಧಗಳಿತ್ತಂತೆ. ಶತಘ್ನಿ ಅಂದ್ರೆ ಒಂದೇ ಸಲ 100 ಜನ ಹೊಡೆಯುವಂತ ಆಯುಧಗಳು. ಅಂತ ಆಯುಧಗಳು ಬೇಕಾದ್ರೂ ಸಾಕಾಗಿದ್ದು ಮನೆಯಲ್ಲಿ. ಅದರ ಜೊತೆಗೆ ಸ್ತ್ರೀಯರ ನೃತ್ಯ ಶಾಲೆಗಳಿತ್ತು. ಅಂದ್ರೆ ಯಾವುದನ್ನು ಮರೆಯಲಿಲ್ಲ ವಾಲ್ಮೀಕಿ ಅಂತ ಹೇಳ್ಬೇಕು. ಅಂಗಡಿ ಇದೆ, ಯುದ್ಧ ಸಾಮಗ್ರಿಗಳಿದ್ದಾವೆ, ಕಲೆ ಇದೆ, ನೀರಿನ ಬಗ್ಗೆ ರಸಿಕರಿದ್ದಾರೆ, ನೆಲ ಹಾಕಿ ತೊಳೆದು ಹೂ ಹಾಕುವಂತವರು, ನೃತ್ಯರ ನೃತ್ಯ ಶಾಲೆಗಳಿತ್ತು, ಮಾವಿನ ತೋಪಗಳಿದ್ವು ಅಂತೆ. ಈಗಾದ್ರೂ ಅಯೋಧ್ಯೆಯಲ್ಲಿ ಮಾವಿನ ತೋಪ ಇದ್ದಾವೆ, ನೋಡ್ಬೋದು ನೀವು. ಇನ್ನೊಂದು, ಆ ಊರಿನ ಹೊರಗೆ ಪ್ರಾಕಾರ ಕೋಟೆ ಗೋಡೆ ಇದೆಯಲ್ಲ, ಅದರ ಹೊರಗೆ ವಿಸ್ತಾರವು ಅಗಾಧವಾದಂತ ಪರಿಖೆ ಇತ್ತು ಅಂತ ಬರೀತಾರೆ. ವಿಸ್ತಾರವಾದ ಪರಿಖೆ ಅಂತ, ಎಷ್ಟು ಚೆನ್ನಾಗಿದೆ ಪದ ಅದು. ಪರಿಖೆ ಅಂದ್ರೆ ಕಂದಕ. ನಾವೆಲ್ಲ ನೋಡಿದ್ವಿ ಊರಿನ ಕೋಟೆ ಹೊರಗೆ ಒಂದು ಕಂದಕ ಮಾಡಿರ್ತಾರೆ, ಅಲ್ಲಿ ನೀರು ಬಿಟ್ಟಿರ್ತಾರೆ, ಮೊಸಳೆಗಳನ್ನು ಬಿಡ್ತಾರೆ, ಯಾರು ದಾಟ್ಕೊಂಡ್ ಬರಬಾರ್ದು. ಬಂದ್ರೆ ಒಂದೇ ಒಂದು ಬಾಗಿಲು, ಕೋಟೆ ಬಾಗಿಲೊಳಗೆ ಬರಬೇಕು, ಉಳಿಕೆ ಮೊಸಳೆ ತಿಂದು ಹಾಕ್ಬಿಡ್ತಾರೆ. ಆ ಥರದ ಮಾಡಿಟ್ಟಿದ್ದಾರೆ. ಆದ್ರಿಂದ ಯಾರೂ ನಗರದ ನುಗ್ಗೋದು ಅಸಾಧ್ಯ ಆಗಿತ್ತು. ನಗರದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಆನೆಗಳನ್ನ ಸಾಕಿದ್ರು, ಕುದುರೆಗಳನ್ನು ಸಾಕಿ, ಯುದ್ಧ ಅದೇ ಅಲ್ವಾ, ಹಾಗೆಲ್ಲ ಟ್ಯಾಂಕು ಗನ್ನು ಏನು ಇರಲಿಲ್ಲ, ಕುದುರೆ ಆನೆ ಮೇಲೆ ಹೋಗ್ಬೇಕು. ಆನೆಗಳದೊಂದು ಬೇರೆ ವ್ಯವಸ್ಥೆ, ಕುದುರೆಗಳ ಬೇರೆ ವ್ಯವಸ್ಥೆ, ಒಂಟೆಗಳನ್ನ, ಎತ್ತುಗಳನ್ನ, ಕತ್ತೆಗಳನ್ನು ಸಾಕಿದ್ರು,
ಭಾರ ಹೊತ್ಕೊಂಡು ಹೋಗ್ಬೇಕಲ್ಲ ಯುದ್ಧಕ್ಕೆ ಹೋದಾಗ, ಹೊತ್ಕೊಂಡು ಮಾಡಿದ್ರೆ ಎಲ್ಲ ಎಲ್ಲ ವಿಶೇಷವಾಗಿ ಸಾಕಿದ್ರಂತೆ. ದಶರಥ ಎಷ್ಟು ಜನಪ್ರಿಯ ರಾಜ ಆಗಿದ್ದ ಅಂದ್ರೆ, ಶಕ್ತಿಶಾಲಿ ಆಗಿದ್ದ ಅಂದ್ರೆ, ಬೇರೆ ಬೇರೆ ಸಾಮಂತ ರಾಜರು ಅವನು ಕಪ್ಪು ಕಾರಣಕ್ಕೆ ಕೊಡೋದಕ್ಕೆ ಕ್ಯೂ ಹಚ್ಚಿದ್ರಂತೆ. ಅಂದ್ರೆ ಎಷ್ಟು ಚಂದ ಹೇಳ್ತಾರೆ ವಾಲ್ಮೀಕಿಗಳಂದ್ರೆ, ಅವನು ಎಷ್ಟು ಪವರ್ಫುಲ್ ಆಗಿದ್ದ ಅಂದ್ರೆ ಅವನ್ ಮೆಚ್ಕೋಬೇಕಲ್ಲ ಅವನ್ನ. ಅದು ಬೇರೆ ರಾಜರು ಬಂದು ಕಾಯ್ತಿದ್ರಂತೆ, ಒಂದು ಅಪಾಯಿಂಟ್ಮೆಂಟ್ ಕೊಡಿ, ರಾಜರಿಗೆ ಕಪ್ಪು ಕಾಣಿಕೆ ಕೊಟ್ಟು ಹೋಗ್ಬೇಕು ಅಂತ. ಆ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಾಮಂತ ರಾಜರು ಕಾದಿರುತ್ತಿದ್ದರು ಅಂತ. ವ್ಯಾಪಾರಕ್ಕಾಗಿ ನೂರಾರು ಜನ ಬೇರೆ ಬೇರೆ ವ್ಯಾಪಾರಸ್ಥರು ಬೇರೆ ಬೇರೆ ದೇಶಗಳಿಂದ ಬೇರೆ ಊರುಗಳಿಂದ ಬಂದಿದ್ರು. ಮತ್ತು ಊರು ಹೆಂಗ್, ಕಟ್ಟಡಗಳು ಹೆಂಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಕಟ್ಟಡಗಳು ಹೆಂಗಿತ್ತು, ನಾವೆಲ್ಲ ಇವತ್ತಂತೀವಿ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಂತೀವಿ, ಅವಾಗ ಇತ್ತದು. ಗೃಹ ಗಾಢಾಮ ವಿಚಿದ್ರಾಮ್ ಸಮಭೂಮಿ ನಿವೇಶಿತಾಮ್ ಶಾಲಿ ತಂಡುಲ ಸಂಪೂರ್ಣ ಭಿಕ್ಷುಕಾಂಡರ ಸೋದಕಾಮ್. ಅಮರಾವತಿ ಅಂತ ಇತ್ತು, ಪ್ರಸಾದಗಳಿಂದ ಕಟ್ಟಿದ್ರು, ಅದ್ಭುತವಾದ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ ಇತ್ತಂತೆ ಕಟ್ಟಿದ್ರು. ಇಂದ ಕ್ರೀಡಾಗೃಹ ನೋಡಿ, ಇಂಡೋರ್ ಸ್ಟೇಡಿಯಂ. ನಾವು ಇವತ್ತೆಲ್ಲ ವಿಚಾರ ಮಾಡ್ತೀವಿ ಇಂಡೋರ್ ಸ್ಟೇಡಿಯಂ ಮಾಡ್ಬೇಕು, ಅವತ್ತು ಮಾಡಿದ್ದಾರೆ ನೋಡಿ. ರಕ್ತ ಖಚಿತ ಪ್ರಾಸಾದಗಳು ಅಂದ್ರೆ ಬಾಲ್ಕನೀಸ್ ಇದ್ದಾವೆ, ಕ್ರೀಡಾಗೃಹಗಳಿದ್ದಾವೆ. ಇಂದಿರನ ಅಮರಾವತಿ ಅಂತ ಅಯೋಧ್ಯೆ ವಿರಾಜಿಸುತ್ತಿತ್ತು. ಇದನ್ನ ಹೇಗೆ ಕಟ್ಟಿದ್ರು ಅಂತ ಒಂದು ಕಣ್ಮುಂದು ಚಿತ್ರ ಕೊಡ್ತಾರೆ, ನಮ್ಗೊಂದು ಸ್ವಲ್ಪ ಕಣ್ಕ ಬರಬೇಕು. ಈ ನಾವು ಪಗಡೆ ಆಟ ಆಡ್ತೀವಲ್ಲ, ಪಗಡೆ ಆಡುವಂತ ಮನೆ ಆಕಾರದಲ್ಲಿ ಮಾಡಿದ್ರು ಅಂತ. ಪಗಡೆ ಮನೆ ಹೆಂಗಿರುತ್ತೆ ಹೇಳಿ, ಸೆಂಟ್ರದಲ್ಲಿ ಒಂದು ಚೌಕ್ ಇರುತ್ತೆ, ಈ ಕಡೆ ಒಂದು ಪಟ್ಟಿ, ಈ ಕಡೆ ಒಂದು ಪಟ್ಟಿ, ಈ ಕಡೆ ಒಂದು ಪಟ್ಟಿ, ಈ ಕಡೆ ಒಂದು ಪಟ್ಟಿ, ನಾಲ್ಕು ಪಟ್ಟಿ. ಮಧ್ಯದಲ್ಲಿ ಒಂದು ಕೇಂದ್ರ, ಮಧ್ಯದಲ್ಲಿ ರಾಜನ ಅರಮನೆ. ಹೀಗೊಂದು ಪಟ್ಟಿ, ಹೀಗೊಂದು ಪಟ್ಟಿ, ಹೀಗೊಂದು ಪಟ್ಟಿ, ನಾಲ್ಕು ಪಟ್ಟಿ ಆ ಥರದ್ದು ಮಾಡಿದ್ರು. ಅದರೊಳಗೆ ಹೇಗಿತ್ತು ಅಂದ್ರೆ, ಸುಂದರ ಸ್ತ್ರೀಯರ ಸಂಚಾರ, ನವರತ್ನಗಳ ಪ್ರಸಾರ, ಏಳು ಅಂತಸ್ತುಗಳಿಂದ ವಿಮಾನ ಅನ್ನುವಂತ ಗ್ರಹಗಳನ್ನು ಕಟ್ಟಿದ್ರಂತೆ. ಸಾಯಂಕಾಲ ಸುಂದರ ಸ್ತ್ರೀ ಎಲ್ಲ ಪ್ರಯಾಣಕ್ಕೆ ಹೋಗ್ಬೇಕು, ಹಾಡಬೇಕು, ಕಾರ್ಯಕ್ರಮ ಇರಬೇಕು, ಅದು ಹೋಗೋದಕ್ಕೆ ಅನುಕೂಲ ಆಗುವಾಗ ಮಾಡಿದ್ರು. ಏಳು ಅಂತಸ್ತಿನ ಕಟ್ಟಡ ಇತ್ತಂತೆ. ಏನು ವರ್ಣನಪ್ಪ ಅದು, ಅಯೋಧ್ಯೆ ಮನೋಹರವಾಗಿತ್ತು ಅಂತ ಹೇಳ್ತಾರೆ. ಪ್ರಜೆಗಳು ಸಾಕಷ್ಟು ಜನ ಇದ್ರು. ನಮ್ ಕಡೆ ಕೆಲವು ಕಡೆ ಊರು ನೋಡ್ತೀವಿ, ಹೀಗೆ ಎತ್ತರ ಆಗ್ತಾ ಇರ್ತದೆ. ಆ ಊರನ್ನ ಸಮತಟ್ಟಾಗೆ ಕಟ್ಟಿದ್ರಂತೆ. ಯಾಕೆ ಕಟ್ಟಿದ್ರು ಅಂತ ವಿಚಾರ ಮಾಡ್ಬೇಕು ನೀವು. ಸರಿಯೋ ತೀರದಿಂದ ಎತ್ತರ ಮೇಲೆ ಇದೆ ಅಯೋಧ್ಯೆ. ಅಕಸ್ಮಾತ್ ಪ್ರವಾಹ ಬಂದರೂ ಕೂಡ ಇಳಿಜಾರಕ್ಕೆ ಇದ್ಬಿಟ್ರೆ ನೀರು ನುಕ್ಕೊಂಡ್ ಬಂದ್ಬಿಡ್ತದೆ, ಹಾಗಾಗ್ಬಾರ್ದು ಅಂತ ಇಡೀ ಊರನ್ನೇ ಸಮತಟ್ಟಾಗಿ ಮಾಡಿ ಅದ್ರ ಮೇಲೆ ಕಟ್ಟಿದ್ರು ಅಂತ. ಅಲ್ಲಿ ಶುಭ್ರವಾದ ಬಿಳಿ ಅಕ್ಕಿ ಬೇಕಾದಷ್ಟು ಸಿಗ್ತಾ ಇತ್ತು ಅಂತ. ಅಂದ್ರೆ ಯಾವುದನ್ನು ಬಿಟ್ಟಿಲ್ಲ ನೋಡು, ಆಹಾರ ಸಂಬಂಧ ಬಿಳಿ ಅಕ್ಕಿ ಸಮೃದ್ಧವಾಗಿ ದೊರೀತಾ ಇತ್ತು ಅಂತ. ಆಮೇಲೆ ದುಂದುವಿ, ಮೃಗಂಧ, ಮೃದಂಗ, ವೀಣೆ ಯಾವಾಗಲೂ ಧ್ವನಿ ಕೇಳಿಸ್ತಾ ಇತ್ತು, ಜನ ರಸಿಕರಾಗಿದ್ರು. ಆಮೇಲೆ ಇಡೀ ಅಯೋಧ್ಯ ನಗರ ಇಡೀ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠವಾದ ನಗರ ಅಂತಾಗಿತ್ತು. ಯಾರ್ಯಾರಿದ್ರು ಅದರೊಳಗೆ, ಮಹಾನ್ ಶೂರರಿದ್ರು, ಅತಿರಥ ಮಹಾರಥರಿದ್ರು ಕೆಲವರು, ಅದ್ರ ಜೊತೆಗೆ ಕೆಲವರು ಜ್ಞಾನಿಗಳಿದ್ರು, ಋಷಿಗಳಿದ್ರು, ಪಂಡಿತರಿದ್ರು. ಇನ್ನೊಂದು ಬಹಳ ಮುಖ್ಯ ಹೇಳ್ತಾರೆ, ಆ ಶೂರರಿದ್ರಲ್ಲ ಅತಿರಥ ಮಹಾರಥ ಶೂರರು ಹೇಗಿದ್ರು ಅಂತ ಒಂದೇ ಮಾತಲ್ಲಿ ಹೇಳ್ತಾರೆ ವಾಲ್ಮೀಕಿಗಳು. ಬಹಳ ಚಂದ ಸರ್ಗದಲ್ಲಿ ಬರುವಂತದ್ದು. ಎಂಥ ಶತ್ರು ಯಾಕಾಗ್ಲಿ, ಎಂಥ ಶತ್ರು ಯಾಕಾಗ್ಲಿ, ಏಕಾಕಿಯಾಗಿದ್ರೆ, ಅವನು ಶಸ್ತ್ರ ಇಲ್ಲದೆ ಹೋಗಿದ್ರೆ, ಅಸಹಾಯಕನಾಗಿದ್ರೆ, ಒಂದೇ ಒಂದು ಬಾಣವನ್ನು ಅವನು ಹೊಡಿತಿರ್ಲಿಲ್ಲ ಅಂತ. ನಾನಾಗ್ಲೇ ಹೇಳಿದೆ ಧರ್ಮದ ಮೇಲೆ ಮಾಡಬೇಕು ಅಂತ. ಅಧರ್ಮ ಯುದ್ಧ ಇಲ್ಲ, ಧರ್ಮ ಯುದ್ಧ. ಅವನು ಹೋರಾಟಕ್ಕೆ ಬಂದ್ರೆ ಆಯುಧ ನಾನು ತಗೊಂಬಂದ್ರೆ ನಾನು ಆಯುಧ ತಗೊಂಡ್ಬರ್ತೇನೆ. ಆದ್ರೆ ಆಯುಧ ರಹಿತನಾಗಿದ್ರೆ, ಅಸಹಾಯಕನಾಗಿದ್ರೆ, ಅಂಗವಿಕಲನಾಗಿದ್ರೆ, ಅವನ ಮೇಲೆ ಬಾಣ ಬಿಡೋ ಹಂಗಿಲ್ಲ. ಈ ರೂಲು ದಶರಥಂದು ಫಿಕ್ಸ್ ಆಗಿತ್ತು. ಅದರಿಂದ ಹೆದರ್ತ ಓಡ್ತಾನೆ, ಯುದ್ಧದ ಹೆದರಿ ಓಡ್ತಾರೆ ಕೆಲವರು, ಅವನಿಗೂ ಬಾಣ ಬಿಡೋಂಗಿಲ್ಲ. ಅಶಕ್ತನ ಅಸಹಾಯನಾದವನಿಗೆ ಬಿಡೋಲ್ಲ. ಈ ತರ ಅಯೋಧ್ಯೆಯಲ್ಲಿ ದಶರಥ ಮಹಾರಾಜ ರಾಜ್ಯಭಾರ ಮಾಡ್ತಿದ್ದ ಅಂತ. ನಮ್ಮಲ್ಲೊಂದು ಮಾತಿದೆ, ಯಥಾ ರಾಜ ತಥಾ ಪ್ರಜಾ, ರಾಜ ಕಾಲಸ್ಯ ಕಾರಣಂ ಅಂತೊಂದು ಮಾತಿದೆ. ಆ ಕಾಲದಲ್ಲಿ ಏನೇನು ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ ಅದಕ್ಕೆಲ್ಲ ರಾಜ ಕಾರಣ ಅಂತ. ಈ ಅಯೋಧ್ಯಾಪುರಿ ಅಷ್ಟು ಸಮೃದ್ಧವಾಗಿರ್ಬೇಕಾದ್ರೆ, ಸಂತೋಷವಾಗಿರ್ಬೇಕಾದ್ರೆ, ವ್ಯವಸ್ಥಿತವಾಗಿರ್ಬೇಕಾದ್ರೆ ದಶರಥ ಕಾರಣನಾಗಿದ್ದ. ಆದ್ದರಿಂದ ದಶರಥ ಅಯೋಧ್ಯೆಗೆ ಅತ್ಯಂತ ಸಮರ್ಥನಾದ ಚಕ್ರವರ್ತಿ ಆಗಿದ್ದ ಅನ್ನೋದನ್ನ ಈ ಐದನೇ ಸರ್ಗದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ.